ಫ್ರೆಂಡ್ಸ್, ಇದು ರೋಷನಲ್ಲಿ ಪಿಲಾಂಕಾ ಗಂಡು, ಧುಮಾ ರೇಗ್ದಾರಲ್ಲಿ ಪಿಲಾಂಕಾ ಹೆಣ್ಣು. ಹೆವಿ ಲೆಂತು, ಹೆವಿ ಸೈಜ್ ಇರುತ್ತೆ ಎರಡಕ್ಕಿನೂ. ಗಂಡಿಗೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿರೋದು, ರೆಕ್ಕೆ ಅದೆಲ್ಲ ಒಡೆದಿದ್ರಿ, ಕಿತ್ಕೊಟ್ಟಿರೋದು. ಟೋಟಲಾಗೆ ಉಗುರು ಮೇಲೆ ನಡೆಯುತ್ತೆ ಗಂಡು. ಹಾಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಬೋದು. ಕತ್ನ ಫುಲ್ಲು ಎಸ್ ಟೈಪಲ್ಲಿ ಹಿಡ್ಕೊಳತ್ತೆ, ಮತ್ತು ಅದು ನಿಂತಿರೋ ಪೊಸಿಷನ್ನೇ ನೋಡಿ, ಒಂದು ಅಲ್ಟಿಮೇಟ್ ಫ್ಲೈಯರ್ ಅಕ್ಕಿ ಇದು. ಹೆಣ್ಣು ಗಂಡು ಎರಡೂ ತುಂಬ ಒಳ್ಳೆ ಆಟ ಇದೆ, ಎರಡು ಅಕ್ಕಿಯಲ್ಲೂ ತುಂಬ ಒಳ್ಳೆ ಆಟ ಇದೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದೆ. 7 ಗಂಟೆ 7.5 ಗಂಟೆ ಹಿಂಗೆ ತುಂಬ ಅಕ್ಕಿಗಳು ಬಿಟ್ಟಿದ್ದೀವಿ ಇದರಲ್ಲಿ. ಮಿನಿಮಮ್ ಟೈಮು 6 ಗಂಟೆ ಅಂತೂ ಮಿನಿಮಮ್ ಟೈಮು, ಯಾಕಂದರೆ 7 ಗಂಟೆ ಎಲ್ಲ ನಾವು ಬಿಟ್ಟಿರೋದು. 2 ದಸ್ತ ಆದಮೇಲೆ 1ನೇ ದಸ್ತಕ್ಕೆಲ್ಲ ಒಂದು 5 ಗಂಟೆ 6 ಗಂಟೆ ಅಕ್ಕಿನ ಇದರಲ್ಲಿ ಬಿಡ್ಕೊಬೋದು. ಅಕ್ಕಿ ನೋಡ್ಬೋದು, ಎದೆ ಮುಂದೆ ಇಟ್ಕೊಂಡು ನಡೆಯೋದು. ಇವೆಲ್ಲ ಬಾಜಿ ಬಂದುಬಿಟ್ಟು 1-2 ಬಾಜಿ ಅಷ್ಟೇ, ಅದು ರಾಕೆಟ್ ಬಾಜಿ. ಒಂದು ಸತಿ ಹೊಡೆದ್ರೆ 10 ಅಡಿ 15 ಅಡಿ ಮೇಲಾಗ್ಬಿಡುತ್ತೆ ಒಂದೊಂದು ಬಾಜಿಗೂ. ಇಂಥ ಥರದ್ದು 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೋಗುತ್ತೆ. ಬಿಸಿಲಿಗೂ ತುಂಬ ಚೆನ್ನಾಗಿ ಆಡತ್ತೆ, ಗಾಳಿಗೂ ತುಂಬ ಚೆನ್ನಾಗಿ ಆಡತ್ತೆ ಈ ಲೈನಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾ ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸು ಇವೆಲ್ಲ ನಾನು ತೋರಿಸ್ತೀನಿ. ಫಸ್ಟು ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಇವೆಲ್ಲ ನೋಡ್ಕೊಂಬಿಡಿ, ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ರೇಗ್ದಾರಲ್ಲಿ ಪಿಲಾಂಕಾ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, 1.5 ಬಾಲಕ ಬರುತ್ತೆ. ತಿರಿಗಳು ನೋಡ್ಕೊಳ್ಳಿ, ಚೂಪ್ ತಿರಿ, ಉದಾರ ತಿರಿ. ವೈಬ್ರೇಷನ್ ಅನ್ನೋದು ಹೆವಿ ಅಂದರೆ ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ತುಂಬ ಹೆವಿ ಇರುತ್ತೆ. ತಿರಿಗಳು ಯಾವುದು ಒಡೆದಿಲ್ಲ, ಬಿಡ್ಕೊಳ್ಳೋ ಅಕ್ಕಿ ಅಲ್ಲ ಇದು, ಬ್ರೀಡಿಂಗ್ ಅಕ್ಕಿ ಇದು. ಲೆಂತ್ ವೈಸು ತುಂಬ ಉದ್ದ ಇರುತ್ತೆ, ತುಂಬ ಅಗಲ ಇರುತ್ತೆ, ಇಲ್ಲಿ ನೋಡ್ಬೋದು ನನ್ನ ಕೈಗೂ ಅದು ಎದೆಗೂ ನೋಡ್ಬೋದು, ಅಗಲನೂ ತುಂಬ ಇರುತ್ತೆ. ಬಣ್ಣ ನೋಡ್ಕೊಳ್ಳಿ, ರೇಗ್ದಾರ ಮೇಲೆ ಪಿನಾಕಂಗ ಇದು. ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಚುಕ್ಕೇನು ನಿಮಗೆ ಅನಾರಿ ಅನ್ನೋದು ಕಾಣಿಸಲ್ಲ, ಹಳದಿ ಅನ್ನೋದು ನೋಡ್ಬೋದು, ಎಷ್ಟು ಕ್ಲೀನ್ ಆಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಏನು ಕಾರ್ಬನ್ ಶೇಡು ಇರುತ್ತೆ ಅದು, ಇದಕ್ಕೆ ತುಂಬಾ ಲೈಟ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಟೋಟಲಾಗಿ ಒಂದು ಫ್ಲೈಯರೈಷನ್ ಅಕ್ಕಿ ಇದು, ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣಿದು. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ, ಅಲ್ಟಿಮೇಟ್ ಆಗಿರುತ್ತೆ ಅಕ್ಕಿ ಇದು. ಇದು ರೇಗ್ದಾರಲ್ಲಿ ಪಿಲಾಂಕಾ ಹೆಣ್ಣು. ರಿಂಗ್ ನಂಬರ್ 118. ಫ್ರೆಂಡ್ಸ್, ಇವಾಗೇನು ರೋಷನಲ್ಲಿ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತೆ. ತಿರಿ ಇದು ಕಿತ್ಕೊಟ್ಟಿದ್ದು ಲೇಟ್ ಆಯ್ತು ನಾವು, ನಿಮಗೆ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ, ಆದರೆ ತೋರ್ಸೋಕ್ಕಲ್ಲಿ ತಿರಿ ಇಲ್ಲ ಇಟ್ಕೊಳಕ್ಕೆ ನಾನು ಅಲ್ಲಿ ಎಲ್ಲ ತಿರಿ ಕಿತ್ಕೊಟ್ಟಿದ್ದೀವಿ. ಬೇಕು ಅಂದರೆ ಬಿಡ್ಕೊಬೋದು, ಇಲ್ಲ ಮತ್ತೆ ನೀವು ತಿರಿ ಒಡೆದ್ಬಿಟ್ಟು ಜೊತೆ ಮಾಡ್ಕೊಂಡು ಪಟ್ಟ ಮಾಡಿಸ್ಕೊಬೋದು. ಲೆಂತು ತುಂಬ ಚೆನ್ನಾಗಿರುತ್ತೆ ಗಂಡು ಹೆಣ್ಣು ಎರಡೂ, ಅಗಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಹೆಣ್ಣು ಬಂದುಬಿಟ್ಟು ಟೋಟಲಾಗಿ ಒಂದು ಫ್ಲೈಯರೈಷನ್ ಹೆಣ್ಣು ಹಾಕಿದ್ದು, ಗಂಡು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಷನ್ ಹಿಂಗೆ ಮ್ಯಾಚ್ ಮಾಡಿರೋದು. ಗಂಡು ಹೆಣ್ಣು ಎರಡೂ ಕಣ್ಣಿನ ಕ್ವಾಲಿಟೀಸ್ ನೀವು ನೋಡಿರ್ತೀರ, ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ವೈಬ್ರೇಷನ್ನು ರೊಟೇಷನ್ನು ನೋಡ್ಬೋದು ಇಲ್ಲಿ, ತುಂಬ ಚೆನ್ನಾಗಿ ಮಾಡುತ್ತೆ. ಇವಲ್ಲಿ ನೆಕ್ಸ್ಟ್ ಇನ್ನು ವಯಸ್ಸಾಗ್ತಿರಂಗೆ ಒಡ್ಕಲು ಸ್ಟಾರ್ಟ್ ಆಗುತ್ತೆ, ಇವಾಗ ಏನು ನಿಮಗೆ ಲೈಟಾಗಿ ಕಾಣ್ತಾ ಇದೆ ಅದು ವಯಸ್ಸಾಗ್ತಿರಂಗೆ ಜಾಸ್ತಿ ಆಗುತ್ತೆ. ಇದು ರೋಷನಲ್ಲಿ ಪಿಲಾಂಕಾ ಗಂಡು, ರಿಂಗ್ ನಂಬರ್ 790.